ಎಲ್ಲಿ ದೇವಪ್ಪ ಅಂದ್ರೆ ಮುರುಡೇಶ್ವರ ದಾಟಿ ಬಂದೀವಿ. ಮುರುಡೇಶ್ವರ ದಾಟಿ ಬಂದ ಬಹಳ ಹಸುವಾಗಿತ್ತು. ಹಸುವಾಗಿದ್ದಕ್ಕೆ ಇಲ್ಲಿ ನಡಕ ಸ್ಟಾಪ್ ಮಾಡಿದೀವಿ. ಬಾಜುಕ ದೇವಸ್ಥಾನ ಐತಿ, ಇಲ್ಲೇ ಅಡುಗೆ ಮಾಡ್ಬೇಕಂತೈತಿ. ಪ್ಲೇಸ್ ಮಾತ್ರ ಸಕ್ಕದೈತಿದೆ ನಮಗೆ. ಈಗ ನಾಷ್ಟ ಮಾಡಿ ಸ್ವಲ್ಪ ಇಲ್ಲೇ ಕುಂತ ಮಜಾ ಮಾಡಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಧರ್ಮಸ್ಥಳ ಅಂತ ನೈಟ್ 7 ಗಂಟೆ ತೀ ರೀಚ್ ಆಗ್ತೀವಿ ಅಂತೈತಿ. ಅದಕ್ಕೆ ನಾವೀಗ ಉಡುಪಿ ಮಲ್ಪೆ ಬೀಚಿಗೆ ಹೋಗ್ಬೇಕಂತೈತಿ. ಉಡುಪಿ ಮಲ್ಪೆ ಬೀಚ್ಗಿಂತ ಮೊದಲ ಇದೈತಿ ಮರವಂತೆ ಬೀಚ್ ಐತಿ. ಮರವಂತೆ ಬೀಚ್ದಾಗ ನೋಡ್ತೀನಿ ಶಾರ್ಟ್ ಒಂದು ಕ್ಲಿಪ್ ತೊಗೋತೀನಿ ಅಷ್ಟೇ. ಮುಂದೆ ಮಲ್ಪೆದಾಗ ಮಾಡ್ತೀನಿ. ಅದಕ್ಕೆ ಪೈಲ ಅಂದರೆ ಇಲ್ಲಿ ಬ್ರಹ್ಮಾವರಕ್ಕೆ ಹೋಗಿ ಪುರುಷೋತ್ತಮ ಮನ ಅಂತದಾನ ಅವನ್ ಪಿಕ್ ಮಾಡ್ಕೊಂಡೆ. ಮುಂದೆ ಮಲ್ಪೆ ಬೀಚಿಗೆ ಹೋಗ್ಬೇಕು. ಮಲ್ಪೆ ಬೀಚಿಗೆ ಹೋಗಿ ಮತ್ತು ಮುಂದ್ರಿ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಧರ್ಮಸ್ಥಳ ಅಂತ್ರಿ ನೈಟ್ ರೀಚ್ ಹಾಕೀವಿ. ಅದರ ಸಂಬಂಧ ಈಗ ಮಲ್ಪೆ ಬೀಚಿಗೆ ಹೋಗಿ ಸಿಗೋಣ. ಜಸ್ಟ್ ರೀಚ್ ಆಯ್ತು ಮರವಂತೆ ಬೀಚ್. ಈಗಾಗೈ ಟೈಮ್ ಮಧ್ಯಾಹ್ನ 1:30. ಕಿಚ್ ಐತಿ ಮರವಂತೆ ಬೀಚ್. ಜುಗಾಡ್ ಐತಿ ಜಸ್ಟ್. ನೆಕ್ಸ್ಟ್ ಮಲ್ಪೆ ಬೀಚಿಗೆ ಹೋಗ್ತೀವಿ. ಮಲ್ಪೆ ಬೀಚಿಗೆ ಹೋಗಿ ಒಮ್ಮೆ ಅಲ್ಲೇ ಸಿಗ್ತೀನಿ.
ಮಾತ್ರ ಕನ್ನಡ ಜಾನಪದ ಸಾಂಗ್ ಕೇಳೋದಂದ್ರೆ ದೊಡ್ಡ ಮಜಾ ಇದೆ ನೋಡ್ರಿ. ಈಗ ಈಗ ಮಲ್ಪೆ ಬೀಚಿಗೆ ಬಂದಿದ್ದೀರಿ. ಅರೆ ಏನು ಮಾಡ್ದೆ, ಕ್ಲೈಮೇಟ್ ನೋಡಿದ್ರೆ ಮಳೆ ಬರೋ ಹಂಗೆ ಏನ ಮಳೆ ಹಂಗೆ ಬೆಳಕ ಹತ್ತೈತಿ. ಸ್ವಲ್ಪ ನೋಡೋಣ, ಭಾಳ ಹತ್ತಂದ ಹೋಗ್ಬಿಡ್ತೀವಿ. ಇಲ್ಲೆಲ್ಲ ಅಂದ್ರೆ ಒಂದು ಸ್ವಲ್ಪ ನಿಂತ ಎಲ್ಲ ನಾನು ಹೋಗ್ಬೇಕಂತ ಐತಿ. ಬಟ್ ಎಲ್ಲ ದೂರ ಅಂಗೇಶ್ವರ ಗಲ್ಲು ಅಡಿದಾರೆ ಯದಿ ಅವರಿಗೆ